ನನ್ನ ಹೆಸರು ವಿಶಾಲ್ ಅಂತ. ಐ ಆರ್ ಸಿ ಟಿಲಿ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ, ಮತ್ತು ತಾತ್ಕಾಲ ಎಷ್ಟು ವೇಗವಾಗಿ ಮಾಡ್ಬೋದು ಅಂತ ಅದನ್ನು ಹೇಳ್ಕೊಡ್ತೀನಿ. ನೋಡಿ, ಇವಾಗ ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಏನು ಮಾಡಬಾರ್ದು, ಇಲ್ಲಿ ಫ್ರಾಮ್ ಅಂತಿದೆ, ಫ್ರಾಮ್ ಅಂತ ಸೆಲೆಕ್ಟ್ ಮಾಡಿ ನಾನು ಜಸ್ಟ್ ಬೆಂಗಳೂರಿನಿಂದ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಟೂ ಎಲ್ಲಾದರೂ ಮಾಡಿ ಬೀದರ್ ಅಂತಿದೆ, ಜಸ್ಟ್ ಬೀದರ್ ಅಂತ ಸೆಲೆಕ್ಟ್ ಮಾಡಿ ನೋಡಿ. ಟುಮಾರೋ ತಾತ್ಕಾಲ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತಾತ್ಕಾಲನೂ ಸೇಮ್ ಇದೆ, ಜನರಲ್ ಟಿಕೆಟ್ ತೆಗಿಯೋದನ್ನು ಸೇಮೇ ಇದೆ. ನೋಡಿ, ಇವಾಗ ಸರ್ಚ್ ಟ್ರೈನ್ ಅಂತ ಮಾಡಿ ನಾಳೆ ಟಿಕೆಟ್ ನೋಡ್ತಾ ಇದ್ದೀನಿ. ತಾತ್ಕಾಲ ಅಂತ ಆಪ್ಷನ್ ಇದೆ ನೋಡಿ, ಜನರಲ್ ತಾತ್ಕಾಲ. ತಾತ್ಕಾಲ ಕ್ಲಿಕ್ ಮಾಡಿ ಯಶವಂತಪುರ ಲಾತೂರ್ ಎಕ್ಸ್ಪ್ರೆಸ್ ಅಂತಿದೆ ಒಂದು, ಯಾವ ಬೀದರ್ ಟ್ರೈನ್ ಸ್ಲಿಪ್ಪರ್ ಕ್ಲಾಸನ್ನು ಸೆಲೆಕ್ಟ್ ಮಾಡಿ. ಅಥವಾ ನಿಮ್ಮ 3A ಬೇಕಾದರೆ 3A, 2A ಬೇಕಾದರೆ 2A, ಸೇಮ್ ಇದೇ ಥರ. ನಾನು ಸ್ಲಿಪ್ಪರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬುಕ್ ನಾವು ಮಾಡಿಬಿಡಿ, ಕನ್ಫರ್ಮ್ ಅಂತ ಕೊಡುತ್ತೆ ನೋಡಿ. ಇನ್ಫಾರ್ಮ್ ನೋ ಕನ್ಸಕ್ಯೂಷನ್ ಟಿಕೆಟ್ ಅಲೌ ಟು ಫಾರ್ ದಿಸ್ ಟ್ರೈನ್ ಕೋಟ. ಅಂದರೆ ಇದು ಏನಂದರೆ ಈ ಥರ, ಈ ತಾತ್ಕಾಲ ಟಿಕೆಟನ್ನು ನಿಮಗೆ ಕ್ಯಾನ್ಸಲ್ ಮಾಡೋಕ್ಕಾಗಂಗಿಲ್ಲ. ಕ್ಯಾನ್ಸಲ್ ಮಾಡಿದ್ರೂ ದುಡ್ಡನ್ನು ರಿಟರ್ನ್ ಬರೋಂಗಿಲ್ಲ ಅಷ್ಟೇ. ಇದೇ ನಿಮ್ದು ಆಪ್ಷನು, ಇದು ಮಾಡಿಬಿಡಿ ನೋಡಿ. ತಾತ್ಕಾಲ ಮಾಡುವಾಗ ಯಾವಾಗಲೂ ಪ್ಲಸ್ ಅಂತ ಇರುತ್ತೆ, ಮಾಸ್ಟರ್ ಅಂತ ಇರುತ್ತೆ ಇಲ್ಲಿ. ಇದನ್ನು ಮೊದಲೇ ನೀವು ಹೆಸರನ್ನು ಸೇವ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದರೆ ತಾತ್ಕಾಲ ಟಿಕೆಟ್ ಸಿಗೋ ಮುಂಚೆ ಒಂದು 2-3 ನಿಮಿಷದಲ್ಲಿ ತಾತ್ಕಾಲ ಟಿಕೆಟ್ ಮುಗ್ದೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಮೊದಲೇ ಹೆಸರನ್ನು ಸೇವ್ ಮಾಡ್ಕೊಂಡು ಇಟ್ಕೋತೀನಿ. ತಾತ್ಕಾಲ ಟಿಕೆಟ್ ಟೈಮಿಂಗ್ 11 ಗಂಟೆ. ನೀವು 11 ಗಂಟೆಗೆ IRCT ಆ್ಯಪ್ ಓಪನ್ ಮಾಡಬೇಕು, ಕರೆಕ್ಟ್ 11 ಗಂಟೆ. ಅದು ಆದ ತಕ್ಷಣ ಮೊದಲೇ ಹೆಸರೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಯಾವ ಥರ ಮಾಡೋದಂತ ಇದನ್ನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಟಿಕೆಟ್ ಬುಕ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಪ್ಷನ್ ಆಗಿ ನೋಡಿ, ನನ್ನ ಹೆಸರು ಸೆಲೆಕ್ಟ್ ಮಾಡ್ತೀನಿ ವಿಶಾಲ್ ಅಂತ. ಡನ್ ಕೊಡಿ, ಮೊಬೈಲ್ ನಂಬರ್ ಹಾಕಿ, ಬುಕ್ ಟಿಕೆಟ್ ಅಂತ ಬರುತ್ತೆ. ಬುಕ್ ಟಿಕೆಟ್ ಕ್ಯಾಪ್ಚರ್ ಎಂಟರ್ ಮಾಡಬೇಕಷ್ಟೇ ನೋಡಿ. ಕ್ಯಾಪ್ಚರ್ ಎಂಟರ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ಬಿಡಿ. ಈ ತಾತ್ಕಾಲ ತೆಗಿತಾ ಇದ್ದೀನಿ, ಯಾವುದಾದ್ರು ಸೆಲೆಕ್ಟ್ ಮಾಡಿ. ಅಂದರೆ ನಾನು ಫೋನ್ಪೇಲಿ ಸೆಲೆಕ್ಟ್ ಮಾಡ್ತೀನಿ. ನಾನು ಪೇ ಅಂತ ಕೊಟ್ಬಿಡಿ. ಪೇ ಆದ ತಕ್ಷಣ ಲಾಗಿನ್ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಹತ್ರ UPI ಇದ್ದರೆ UPIದಿಂದ ಲಾಗಿನ್ ಮಾಡ್ಬೋದು, ಅಥವಾ ಲಾಗಿನ್ ಫೋನ್ಪೇ ಹಾಕ್ಕೊಂಡಿದ್ರು ಫೋನ್ಪೇ ಹಾಕ್ಕೊಂಡಿಂದನೂ ಮಾಡ್ಬೋದು. ಇಷ್ಟೇ, OTP ಬರುತ್ತೆ. OTPಯನ್ನು ನೀವು ಇಲ್ಲಿ ಫೋನ್ಪೇ ಅಕೌಂಟಲ್ಲಿ ಬರುತ್ತೆ ನೋಡಿ, 59275. ಲಾಗಿನ್ ಆಗಿಬಿಡಿ. ಅದಾದ ತಕ್ಷಣ ಇಲ್ಲಿ ಕೇಳುತ್ತೆ ನೋಡಿ, ಫೋನ್ಪೇ ಪೇ ಅಂತ ಕೊಟ್ಬಿಡಿ. ಪ್ರೊಸೆಸ್ ಟೈಮಿಂಗ್ ತೊಗೊಳುತ್ತೆ. ಮೆಸೇಜ್ ಬರುತ್ತೆ ಮೇಲ್ಗಡೆ, ಮೆಸೇಜ್ ಬಂದಿದೆ ನೋಡಿ. ಇವಾಗ ನನಗೆ ಪೇಮೆಂಟ್ ರಿಕ್ವೆಸ್ಟ್ 470, ಅಲ್ಲಿ ಕ್ಲಿಕ್ ಮಾಡಿ ನೋಡಿ. ಡಿಕ್ಲೈನು ಪೇ ಅಂತಿದೆ, ಪೇ ಕೊಟ್ಟರೆ ಮುಗ್ದೋಯ್ತು, ಬಂದು ಆಗಿಬಿಡುತ್ತೆ ನಿಮ್ಮದು ಕನ್ಫರ್ಮ್ ಟಿಕೆಟು. ನಾನು ಡಿಕ್ಲೈನ್ ಕೊಡ್ತಾ ಇದ್ದೀನಿ, ಯಾಕಂದರೆ ನಾನು ಇವಾಗ ನಿಮ್ಗೆ ತೋರ್ಸೋಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಎಸ್ ಅಂತ ಕೊಟ್ಬಿಟ್ಟೆ. ಇಷ್ಟೇ, ಇಲ್ಲಿ ಫೇಲ್ ಅಂತ ಬರುತ್ತೆ, ಯಾಕಂದರೆ ನಾನು ಇದು ಕೊಟ್ಟಿನಲ್ಲ. ಇಷ್ಟೇ ಇಷ್ಟೇ ಟಿಕೆಟ್ ಬುಕ್ ಮಾಡೋದು. ಅಂದರೆ ಇವಾಗ ನಿಮ್ಗೆ ಏನಂದರೆ, ಇಲ್ಲಿ ಮಾಸ್ಟರ್ ಲಿಸ್ಟ್ ಇದೆಯಲ್ಲ, ಇದಕ್ಕೆ ಮಾಸ್ಟರ್ ಲಿಸ್ಟ್ ಅಂತಾರೆ. ಇದು ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇವಾಗ ಒಂದು ನಿಮಿಷ, ನೋಡಿ ಇನ್ನೊಂದು ಏನಂದರೆ, ಎಂಟರ್ PNR ನಂಬರ್. PNR ನಂಬರ್ ಇಲ್ಲಿ ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಡಿಟೇಲ್ಸ್ ಎಲ್ಲ ತೋರಿಸ್ಬಿಡುತ್ತೆ. ಅಂದರೆ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆಯೇ ಇಲ್ಲ, ಯಾವ ಸೀಟ್ನಲ್ಲಿದೆ, ಎಲ್ಲ ಲಿಸ್ಟು ಲಿಸ್ಟ್ ಬಂದುಬಿಡುತ್ತೆ ನಿಮ್ಮದು. ಓಕೆ, ಅದು ಎಲ್ಲಿ ಮಾಡಬೇಕಂದ್ರೆ ಹೇಳ್ಕೊಡ್ತೀನಿ ಒಂದು ನಿಮಿಷ. ನೋಡಿ, ಮ್ಯಾನೇಜ್ ಮಾಸ್ಟರ್ ಲಿಸ್ಟ್ ಅಂತಿದೆ, ಇಲ್ಲಿ ನಾನು ಕ್ಲಿಕ್ ಪ್ರೆಸ್ ಮಾಡಿ. ಇಲ್ಲಿ ನಾನು ಆಲ್ರೆಡಿ ಹೆಸರು ಸೇವ್ ಮಾಡಿ ಇಟ್ಟೀನಿ, ಇಲ್ಲಿ ಪ್ಲಸ್ ಅಂತ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಹೆಸರು ಹಾಕ್ಬಿಡಿ ನಿಮ್ಮದೆಲ್ಲ, ವಿಶಾಲು, ಡೇಟ್ ಆಫ್ ಬರ್ತು, ಏನೇನಿದೆ ಎಲ್ಲ ಡೇಟ್ ಆಫ್ ಬರ್ತ್ ಅನ್ನು ಕ್ಲಿಕ್ ಮಾಡಿ. ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟೇ, ಸೆಲೆಕ್ಟ್ ID, ಯಾವುದಾದ್ರು ಪ್ಯಾನ್ ಕಾರ್ಡ್, ವೋಟರ್ ID, ಗೌರ್ಮೆಂಟ್ ಇಶ್ಯೂ, ಸ್ಟೂಡೆಂಟ್ ID ಕಡೆ ಏನಾದರೂ ಹಾಕ್ಬಿಡಿ, ಯಾಕಂದರೆ ನಾನು ಆಲ್ರೆಡಿ ಇದೆ ನನ್ನ ಹತ್ರ. ಬರ್ತ್ ಪ್ರಿಫರೆನ್ಸ್, ನಿಮ್ಗೆ ಯಾವ ಲೋವರ್, ಮಿಡಲ್, ಅಪ್ಪರ್, ಸ್ಲೈಡ್, ಲೋವರ್, ಸ್ಲೈಡ್, ಮಿಡಲ್ ಎಲ್ಲ ಆಪ್ಷನ್ ಇದೆ, ನಿಮ್ಗೆ ಯಾವ್ದು ಬೇಕೋದು ಮಾಡಿ. ಬಟ್ ಆದಷ್ಟು ಮಟ್ಟಿಗೆ ನೋ ಪ್ರಿಫರೆನ್ಸ್ ಕೊಟ್ಬಿಡಿ, ಯಾಕಂದರೆ ತಾತ್ಕಾಲ ಟಿಕೆಟ್ ಸಿಗೋವಾಗ ಅದೇ ನಿಮ್ಗೆ ಮಿಡಲ್ ಬರ್ತ್ ಬೇಕಂದರೆ ಕಷ್ಟ, ಟಿಕೆಟ್ ಸಿಗೋದೇ ಕಷ್ಟ. ಆ ಕಾರಣಕ್ಕೆ ನಾನೇ ನೋ ಪ್ರಿಫರೆನ್ಸ್ ಕೊಟ್ಟಿನಿ. ಸೆಲೆಕ್ಟ್ ಫುಡ್ ಚಾಯ್ಸ್ ಅಂದರೆ ವೆಜ್ ಅಥವಾ ನಾನ್ ವೆಜ್, ವೆಜ್ ಕೊಟ್ಬಿಟ್ಟಿನಿ, ಡನ್ ಅಂತ ಕೊಟ್ಬಿಡಿ ಮೇಲ್ ಅಂತ. ಇಲ್ಲಿ ಡನ್ ಆಗ್ತಲ್ಲ, ಯಾಕಂದರೆ ಇಲ್ಲಿ ನಾನು ಸೆಲೆಕ್ಟ್ ID ಮಾಡಿಲ್ಲ, ಆಲ್ರೆಡಿ ನಂದು ಇದೆ ಇಲ್ಲಿ. ಇಷ್ಟೇ, ಇಲ್ಲಿ ಮಾಡಿದ ತಕ್ಷಣ ಈ ಥರ ಹೆಸರು ಬರುತ್ತೆ. ಯಾವಾಗ ತಾತ್ಕಾಲ ಟಿಕೆಟ್ ತೆಗಿತಾ ಇರ್ತಿರಲ್ಲ ಆ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಡೈರೆಕ್ಟಲ್ಲಿ ಆಪ್ಷನ್ ಬರುತ್ತೆ, ಇವಾಗ ತೋರಿಸಿನಲ್ಲ ಅದೇ ಥರ ನೋಡಿ. ಇವಾಗ ತಾತ್ಕಾಲ ಇನ್ನೊಂದು ಸಲ ನೋಡಿ, ನೋಡಿ ಬುಕ್ ನಾವು ಅಂತ ಮಾಡಿಬಿಡಿ, ಕನ್ಫರ್ಮ್ ನೋಡಿ. ಇಲ್ಲ ಹೆಸರು ಬಂದುಬಿಡುತ್ತೆ, ಜಸ್ಟ್ ಡೈರೆಕ್ಟಾಗಿ ಇದು ಪ್ರೆಸ್ ಮಾಡಿಬಿಡಿ. ಓಕೆ, ಎಲ್ಲ ನಿಮ್ಮ ಹೆಸರು ಎಲ್ಲ ಸೇವ್ ಆಯ್ತು ನೋಡಿ. ಇಲ್ಲೆಲ್ಲ ನಂಬರ್ ಹಾಕ್ಬಿಡಿ, ಮೊಬೈಲ್ ನಂಬರು ಅಷ್ಟೇ. ಥ್ಯಾಂಕ್ ಯು ಗಾಯ್ಸ್, ಇದೇನು ಈ ಥರ ಮಾಡೋದು ಇದೆ.